ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಆಕ್ಸಿಡೇಷನ್ ನಂಬರ್ಸ್ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಓಕೆ, ಫಸ್ಟ್ ಪಾಯಿಂಟ್ ಏನು, ಗ್ರೂಪ್ ನಂಬರ್ ಒನ್ ಇದ್ದರೆ ದ ಆಕ್ಸಿಡೇಷನ್ ನಂಬರ್ ಈಸ್ ಆಲ್ವೇಸ್ ಪ್ಲಸ್ ಒನ್. ಗ್ರೂಪ್ ನಂಬರ್ ಟೂ ಇದ್ದರೆ ಆಕ್ಸಿಡೇಷನ್ ನಂಬರ್ ಈಸ್ ಪ್ಲಸ್ ಟೂ. ಅಂದರೆ ಆ ಎಲಿಮೆಂಟ್ ಇದು ಆಕ್ಸಿಡೇಷನ್ ನಂಬರು ಗ್ರೂಪ್ ಒನ್ ಇದ್ದರೆ ಪ್ಲಸ್ ಒನ್ನು, ಗ್ರೂಪ್ ಟೂ ಎಲಿಮೆಂಟ್ ಇದ್ದರೆ ಪ್ಲಸ್ ಟೂ. ನೆಕ್ಸ್ಟು ಹೈಡ್ರೋಜನ್ ಇದ್ದರೆ ಆಕ್ಸಿಡೇಷನ್ ನಂಬರ್ ಈಸ್ ಪ್ಲಸ್ ಒನ್ ಬೌಂಡೆಡ್ ವಿತ್ ನಾನ್ ಮೆಟಲ್. ಹೈಡ್ರೋಜನ್ನು ನಾನ್ ಮೆಟಲ್ ಜೊತೆ ಬೌಂಡ್ ಆಗಿದ್ದರೆ ದ ಆಕ್ಸಿಡೇಷನ್ ನಂಬರ್ ಈಸ್ ಪ್ಲಸ್ ಒನ್. ಓಕೆ, ಮೈನಸ್ ಒನ್ ಯಾವಾಗ ಬರುತ್ತೆ, ಹೈಡ್ರೋಜನ್ ಬೌಂಡೆಡ್ ವಿತ್ ಮೆಟಲ್ಸ್ ಇದ್ದರೆ ದ ಆಕ್ಸಿಡೇಷನ್ ನಂಬರ್ ಆಫ್ ಹೈಡ್ರೋಜನ್ ಈಸ್ ಮೈನಸ್ ಒನ್. ಓಕೆ, ಪ್ಲಸ್ ಒನ್ ಯಾವಾಗ, ಬಾಂಡೆಡ್ ವಿತ್ ನಾನ್ ಮೆಟಲ್ಸ್. ಮೈನಸ್ ಒನ್ ಯಾವಾಗ, ಹೈಡ್ರೋಜನ್ ಬಾಂಡೆಡ್ ವಿತ್ ಮೆಟಲ್ಸ್ ಇದ್ದರೆ ದ ಆಕ್ಸಿಡೇಷನ್ ನಂಬರ್ ಆಫ್ ಹೈಡ್ರೋಜನ್ ಈಸ್ ಮೈನಸ್ ಒನ್. ಫ್ಲೋರಿನ್ ಆಲ್ವೇಸ್ ಮೈನಸ್ ಒನ್, ದ ಆಕ್ಸಿಡೇಷನ್ ನಂಬರ್ ಆಫ್ ಫ್ಲೋರಿನ್ ಈಸ್ ಆಲ್ವೇಸ್ ಮೈನಸ್ ಒನ್. ನೆಕ್ಸ್ಟ್ ಆಕ್ಸಿಜನ್ ಜನರಲಿ ಮೈನಸ್ ಟು, ದ ಆಕ್ಸಿಡೇಷನ್ ನಂಬರ್ ಆಫ್ ಆಕ್ಸಿಜನ್ ಈಸ್ ಮೈನಸ್ ಟು. ಎಕ್ಸೆಪ್ಟ್ ವಿತ್ ಪೆರಾಕ್ಸೈಡ್, ದಟ್ ಈಸ್ ಎಸ್ ಟು ಓ ಟು ಇದ್ರೆ, ಇನ್ ದಿಸ್ ಕೇಸ್ ದ ಆಕ್ಸಿಡೇಷನ್ ನಂಬರ್ ಆಫ್ ಆಕ್ಸಿಜನ್ ಈಸ್ ಮೈನಸ್ ಒನ್. ಜನರಲಿ ಏನು, ಮೈನಸ್ ಟು. ದ ಆಕ್ಸಿಡೇಷನ್ ನಂಬರ್ ಆಫ್ ಆಕ್ಸಿಜನ್ ಈಸ್ ಮೈನಸ್ ಟು ಎಕ್ಸೆಪ್ಟ್ ವಿತ್ ಪೆರಾಕ್ಸೈಡ್, ಅಂದರೆ ಎಚ್ ಟು ಓ ಟು ಇದ್ದಾಗ ದ ಆಕ್ಸಿಡೇಷನ್ ನಂಬರ್ ಆಫ್ ಆಕ್ಸಿಜನ್ ಈಸ್ ಮೈನಸ್ ಒನ್. ಯಾವಾಗ, ಇನ್ ಎಚ್ ಟು ಓ ಟು. ನೆಕ್ಸ್ಟ್ ಓ ಎಫ್ ಟು ಇದ್ದಾಗ ದ ಆಕ್ಸಿಡೇಷನ್ ನಂಬರ್ ಆಫ್ ಆಕ್ಸಿಜನ್ ಈಸ್ ಪ್ಲಸ್ ಟು. ಓಕೆ, ಇದೆರಡು ಕಂಡೀಷನ ನೆನ್ಪಿಟ್ಕೊಳ್ರಿ. ಓಕೆ, ಜನರಲಿ ಏನು, ಆಕ್ಸಿಜನ್ದು ಮೈನಸ್ ಟು ಎಕ್ಸೆಪ್ಟ್ ವಿತ್ ಎಚ್ ಟು ಓ ಟು. ಇನ್ ದಿಸ್ ಕೇಸ್ ದ ಆಕ್ಸಿಡೇಷನ್ ನಂಬರ್ ಆಫ್ ಆಕ್ಸಿಜನ್ ಈಸ್ ಮೈನಸ್ ಒನ್. ಅದರ ಎಕ್ಸಾಂಪಲ್ ಯಾವುದು, ಓ ಎಫ್ ಟು ಇದ್ದಾಗ ದ ಆಕ್ಸಿಡೇಷನ್ ನಂಬರ್ ಆಫ್ ಆಕ್ಸಿಜನ್ ಈಸ್ ಪ್ಲಸ್ ಟು. ಗ್ರೂಪ್ ಒನ್ ಅಂದರೆ ಇದು ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ, ಸಿಸಿಯಂ, ಫ್ರಾನ್ಸಿಯಂ ಇದೆಯಲ್ಲ, ಅದು ಗ್ರೂಪ್ ಒನ್ನು. ನೆಕ್ಸ್ಟ್ ಬೆರ್ಲಿಯಂ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ ಇದೆಲ್ಲ ಇದೆಯಲ್ಲ, ಅದೆಲ್ಲ ಗ್ರೂಪ್ ಟು. ಇಲ್ಲಿದ್ದಾಗ ಏನು, ಆಕ್ಸಿಡೇಷನ್ ನಂಬರು ಪ್ಲಸ್ ಒನ್, ಈ ಗ್ರೂಪ್ ಇದ್ದಾಗ ಪ್ಲಸ್ ಟು. ಓಕೆ, ನೆಕ್ಸ್ಟ್ ರೂಲ್ಸ್ ಇದೆ, ಕೆಲವೊಂದು ರೂಲ್ಸ್ ಇದೆ. ಫಸ್ಟ್ ರೂಲ್ ಏನು, ಫ್ರೀ ಎಲಿಮೆಂಟ್ ಆರ್ ಎಲಿಮೆಂಟ್ಸ್ ಹ್ಯಾವ್ ಆಕ್ಸಿಡೇಷನ್ ನಂಬರ್ ಝೀರೋ. ಎಕ್ಸಾಂಪಲ್, ಫ್ರೀ ಎಲಿಮೆಂಟ್ ಇದ್ದರೆ, ಎಲಿಮೆಂಟ್ ಅಥವಾ ಎಲಿಮೆಂಟ್ಸ್ ಇದ್ದರೆ ಆವಾಗ ಆಕ್ಸಿಡೇಷನ್ ನಂಬರ್ ಝೀರೋ ಆಗಿರುತ್ತೆ. ಓಕೆ, ಫ್ರೀ ಎಲಿಮೆಂಟ್ ಅಥವಾ ಎಲಿಮೆಂಟ್ಸ್ ಇದ್ದರೆ, ಎಕ್ಸಾಂಪಲ್ ನೋಡಿ, ಇಲ್ಲಿ ಎಫ್ ಇ, ಎಫ್ ಇ ಅಂದರೆ ಏನು, ಐರನ್. ಐರನ್ ಇಲ್ಲಿ ಬರೀ ಫ್ರೀ ನೋಡಿ, ಇಟ್ ಈಸ್ ಫ್ರೀ ಎಲಿಮೆಂಟ್, ಐರನ್ ಈಸ್ ಫ್ರೀ ಎಲಿಮೆಂಟ್, ದೇರ್ ಫೋರ್ ದ ಆಕ್ಸಿಡೇಷನ್ ನಂಬರ್ ಆಫ್ ಐರನ್ ಈಸ್ ಝೀರೋ. ನೆಕ್ಸ್ಟ್ ಇಲ್ಲಿ ನೋಡಿ, ಓ ಟು ಇದೆ ನೋಡಿ, ಓ ಟು ಇದೆ, ಎಷ್ಟು ನಂಬರ್ ಇರ್ಬೋದು, ಇದು ಫ್ರೀ ಇದೆ, ಇದು ಆಕ್ಸಿಜನ್ ಈಸ್ ಫ್ರೀ, ದೇರ್ ಫೋರ್ ಇಟ್ ಈಸ್ ಫ್ರೀ ಎಲಿಮೆಂಟ್. ಓಕೆ, ಓ ಟು ಇದೆ, ಇನ್ ದಿಸ್ ಕೇಸ್ ಆಲ್ಸೋ ದ ಆಕ್ಸಿಡೇಷನ್ ನಂಬರ್ ಆಫ್ ಆಕ್ಸಿಜನ್ ಈಸ್ ಝೀರೋ. ನೆಕ್ಸ್ಟ್ ಎಸ್ ಸಿಕ್ಸ್ ಇದೆ, ಇದರಲ್ಲೂ ಅಷ್ಟೇ, ಸಲ್ಫರ್ ನೆಕ್ಸ್ಟು ಆಕ್ಸಿಜೇಷನ್ ನಂಬರು ಝೀರೋ. ಇದೆಲ್ಲ ಏನಿದು, ಫ್ರೀ ಎಲಿಮೆಂಟ್ ಅಥವಾ ಎಲಿಮೆಂಟ್ಸ್. ಇನ್ ದಿಸ್ ಕೇಸ್ ದ ಆಕ್ಸಿಡೇಷನ್ ನಂಬರ್ ಆಫ್ ಎಲಿಮೆಂಟ್ ಈಸ್ ಝೀರೋ. ನೆಕ್ಸ್ಟ್ ಸೆಕೆಂಡ್ ರೂಲ್, ಇನ್ ಕೇಸ್ ಆಫ್ ಮೊನಟಾಮಿಕ್ ಅಯಾನ್ ದ ಆಕ್ಸಿಡೇಷನ್ ನಂಬರ್ ಈಸ್ ಈಕ್ವಲ್ ಟು ಇಟ್ಸ್ ಅಯಾನ್ ಚಾರ್ಜ್. ಇನ್ ದಿ ಕೇಸ್ ಆಫ್ ಮೊನಟಾಮಿಕ್ ಅಯಾನ್ ದ ಆಕ್ಸಿಡೇಷನ್ ನಂಬರ್ ಈಸ್ ಈಕ್ವಲ್ ಟು ಇಟ್ಸ್ ಅಯಾನ್ ಚಾರ್ಜ್. ಎಕ್ಸಾಂಪಲ್ ಎನ್ ಎ ಪ್ಲಸ್. ಮೊನಟಾಮಿಕ್ ಅಯಾನ್ ಅಂದ್ರೆ ಏನು, ಒಂದೇ ಆಟಮ್ ಇರಬೇಕು, ಓಕೆ ಎಲಿಮೆಂಟ್ ಇರಬೇಕು, ಆವಾಗ ಅಯಾನ್ ಅಯಾನಿಕ್ ಫಾರ್ಮುಲ್ ಇರಬೇಕು, ಎಲಿಮೆಂಟ್ ಅಥವಾ ಆಟಮು ಅಯಾನಿಕ್ ಫಾರ್ಮುಲ್ ಇದ್ದರೆ ದ ಆಕ್ಸಿಡೇಷನ್ ನಂಬರ್ ಆಫ್ ದಟ್ ಎಲಿಮೆಂಟ್ ಈಸ್ ಈಕ್ವಲ್ ಟು ಇಟ್ಸ್ ಅಯಾನಿಕ್ ಚಾರ್ಜ್. ಎಷ್ಟು ಚಾರ್ಜ್ ಇದೆಯೋ ಅದಕ್ಕೆ ದಟ್ ಇಸ್ ನಥಿಂಗ್ ಬಟ್ ಆಕ್ಸಿಡೇಷನ್ ನಂಬರ್. ಓಕೆ ನೋಡಿ, ಇದು ಮೊನಟಾಮಿಕ್ ಅಯಾನ್ ಯಾವುದು, ಎನ್ ಎ ಪ್ಲಸ್, ಒಂದೇ ಇದೆ ಎಲಿಮೆಂಟು, ಚಾರ್ಜ್ ಏನಿದೆ ಇಲ್ಲಿ ಪ್ಲಸ್ ಇದೆ, ಮೀನ್ಸ್ ಪ್ಲಸ್ ಒನ್ ಇದೆ, ಚಾರ್ಜ್ ಈಸ್ ಪ್ಲಸ್ ಒನ್, ದೇರ್ ಫೋರ್ ದ ಆಕ್ಸಿಡೇಷನ್ ನಂಬರ್ ಆಫ್ ಸೋಡಿಯಂ ಈಸ್ ಇಯರ್ ಪ್ಲಸ್ ಒನ್, ದ ಆಕ್ಸಿಡೇಷನ್ ನಂಬರ್ ಆಫ್ ಎನ್ ಎ ಈಸ್ ಪ್ಲಸ್ ಒನ್.
नेक्स्ट एग्जांपल एम जी टू प्लस मैग्नीशियम टू प्लस इधर इट्स आल्सो मोनाटॉमिक आयन हियर द चार्ज इज टू प्लस देयरफॉर द ऑक्सीडेशन नंबर ऑफ मैग्नीशियम इज प्लस टू ओके नेक्स्ट एन थ्री माइनस इधर मोनाटॉमिक आयन वे ऐटम आयनिक फॉर्मल चार्ज एस्टी माइनस थ्री देयरफॉर The oxidation number of nitrogen in this case is minus 3. It is second rule. Next. Third rule. Sum of oxidation numbers for polyatomic ion is equal to their ion charge. Okay. And then sum of oxidation numbers for polyatomic ion is equal to their ion charge. ಎಕ್ಸಾಂಪಲ್ ನೋಡ್ರಿ ನೋಡ್ರಿ ಇಲ್ಲಿ ಇದು ಪಾಲಿ ಅಟಾಮಿಕ್ ಅಯಾನ್ ಪಾಲಿ ಅಂದ್ರೆ ಒಂದಕ್ಕಿಂತ ಹೆಚ್ಚು ಇರುತ್ತೆ ಆಟಮ್ ಇಲ್ಲಿ ಕ್ಲೋರಿನ್ ಒಂದು ಆಟಮ್ ಆಕ್ಸಿಜನ್ ಈಸ್ ಅನದರ್ ಆಟಮ್ ದೇರ್ಫೋರ್ ಇಟ್ ಈಸ್ ಪಾಲಿ ಅಟಾಮಿಕ್ ಇಟ್ ಕಂಟೈನ್ಸ್ ಅಯಾನ್ ದೇರ್ಫೋರ್ ಇಟ್ ಈಸ್ ಪಾಲಿ ಅಟಾಮಿಕ್ ಅಯಾನ್ ಯಾವುದು ಸಿ ಎಲ್ ಓ ತ್ರೀ ಮೈನಸ್ ಇಟ್ ಈಸ್ ಪಾಲಿ ಅಟಾಮಿಕ್ ಅಯಾನ್ ಓಕೆ ಇನ್ ದಿಸ್ ಕೇಸ್ ಸಮ್ ಆಫ್ ಆಕ್ಸಿಜೇಷನ್ ನಂಬರ್ಸ್ ಫಾರ್ polyatomic ion is equal to their ion charge andre idra oxidation number plus idra oxidation number eradu add madidre that's equal to its ion charge idra oxidation number plus idra oxidation number eradu add madidre adu yavudakke equal agirutte adra charge ge equal agirutte okay note gotagutte in this case the oxidation number of oxygen is minus 2 nam generally gotu ಯಾವಾಗಲೂ ಆಕ್ಸಿಜನ್ ಎಷ್ಟು ಮೈನಸ್ ಟು ನೋಡಿರಲಿ ಕ್ಲೋರಿಂದು ಪ್ಲಸ್ ಫೈವ್ ಇರುತ್ತೆ ಓಕೆ ನೋಡಿರಲಿ ಕ್ಲೋರಿಂದು ಇನ್ ದಿಸ್ ಕೇಸ್ ಕ್ಲೋರಿನ್ ಇಸ್ ಪ್ಲಸ್ ಫೈವ್ ಓಕೆ ಫೈವ್ ಕ್ಲೋರಿನ್ ಎಷ್ಟಿದೆ ಇಲ್ಲಿ ಒಂದೇ ಇದೆ ದೇರ್ಫೋರ್ ಫೈವ್ ಫೈವ್ ಅನ್ನೋದೇನು ಆಕ್ಸಿಡೇಷನ್ ನಂಬರ್ ಆಫ್ ಕ್ಲೋರಿನ್ ಓಕೆ ಫೈವ್ ಪ್ಲಸ್ ಇಲ್ಲಿ ಎಷ್ಟಿದೆ ಆಕ್ಸಿಜನು ತ್ರೀ ಇದೆ ತ್ರೀ ದ ಆಕ್ಸಿಡೇಷನ್ ನಂಬರ್ ಆಫ್ ಆಕ್ಸಿಜನ್ ಈಸ್ ಮೈನಸ್ ಟು ಓಕೆ 3 into minus 2. Minus 2 yake, we know that the oxidation number of oxygen is minus 2. Illi eshtide oxygen 3 ide. Therefore, 3 into minus 2. Idarannu add madri iga 5. 3 into minus 2 andre minus 6. 5 minus 6. Nodu charge enide illi? Charge enide? Minus 1. That is equal to minus 1. Yen artha? Idaru oxidation number ಪ್ಲಸ್ ಇದರ ಆಕ್ಸಿಡೇಷನ್ ನಂಬರ್ ಎರಡು ಆ್ಯಡ್ ಮಾಡಿದ್ರೆ ಆ ಚಾರ್ಜ್ಗೆ ಈಕ್ವಲ್ ಆಗಿರಬೇಕು ಓಕೆ ಇಯರ್ ಫೈವ್ ಅಂದ್ರೆ ಏನು ಆಕ್ಸಿಡೇಷನ್ ನಂಬರ್ ಆಫ್ ಕ್ಲೋರಿನ್ ಓಕೆ ಪ್ಲಸ್ ಇಲ್ಲಿ ಎಷ್ಟಿದೆ ಆಕ್ಸಿಜನು ಮೂರಿದೆ ತ್ರೀ ಇದೆ ದ ಆಕ್ಸಿಡೇಷನ್ ನಂಬರ್ ಆಫ್ ಆಕ್ಸಿಜನ್ ಈಸ್ ಮೈನಸ್ ಟು ತ್ರೀ ಇಂಟು ಮೈನಸ್ ಟು ದಟ್ ಈಸ್ ಈಕ್ವಲ್ ಟು ಚಾರ್ಜ್ ದಟ್ ಈಸ್ ಮೈನಸ್ ಒನ್ ಫೈವ್ ತ್ರೀ ಇಂಟು ಮೈನಸ್ ಟು ಮೀನ್ಸ್ ಮೈನಸ್ ಸಿಕ್ಸ್ ದಟ್ ಈಸ್ ಈಕ್ವಲ್ ಟು ಮೈನಸ್ ಒನ್ ಅದು ಥರ್ಡ್ ರೂಲ್ ಓಕೆ ನೋಡಿ ಎರಡು ಈಕ್ವಲ್ ಆಯ್ತು ಇಲ್ಲಿ ನೆಕ್ಸ್ಟ್ ಫೋರ್ತ್ ಒನ್ ಸಮ್ ಆಫ್ ಆಕ್ಸಿಡೇಷನ್ ನಂಬರ್ಸ್ ಫಾರ್ ನ್ಯೂಟ್ರಲ್ ಕಾಂಪೌಂಡ್ ಇಸ್ ಈಕ್ವಲ್ ಟು ಝೀರೋ ಏನು ಸಮ್ ಆಫ್ ಆಕ್ಸಿಡೇಷನ್ ನಂಬರ್ಸ್ ಫಾರ್ ನ್ಯೂಟ್ರಲ್ ಕಾಂಪೌಂಡ್ ನ್ಯೂಟ್ರಲ್ ಕಾಂಪೌಂಡ್ ಇಸ್ ಈಕ್ವಲ್ ಟು ಝೀರೋ ಓಕೆ ಎಕ್ಸಾಂಪಲ್ ನೋಡಿ ಎನ್ ಎಸ್ ತ್ರೀ ಇದು ನ್ಯೂಟ್ರಲ್ ಕಾಂಪೌಂಡು ಯಾಕೆ ಹೇಳ್ರಿ ಯಾವುದೇ ಚಾರ್ಜ್ ಇಲ್ಲ ಅರ್ಥ ಆಗ್ತಿದೆಯಾ ಓಕೆ ಸಮ್ ಆಫ್ ಆಕ್ಸಿಡೇಷನ್ ನಂಬರ್ಸ್ ಫಾರ್ ನ್ಯೂಟ್ರಲ್ ಕಾಂಪೌಂಡ್ ಇಸ್ ಈಕ್ವಲ್ ಟು ಝೀರೋ ಓಕೆ ಇದು ಪಾಲಿ ಅಟಾಮಿಕ್ ಇದು ಬಟ್ ಅಯಾನ್ ಇಲ್ಲ ಅಯಾನಿಕ್ ಫಾರ್ಮಲ್ ಇಲ್ಲ ಓಕೆ ನೋಡಿರಿ ಇನ್ ದಿಸ್ ಕೇಸ್ ಏನು ಇದರ ಆಕ್ಸಿಜನ್ ನಂಬರು ಇದರ ಆಕ್ಸಿಜನ್ ನಂಬರ್ ಎರಡು ಆ್ಯಡ್ ಮಾಡಿದ್ರೆ ಝೀರೋ ಆಗಿರಬೇಕು ಯಾಕೆ ಹೇಳ್ರಿ ಇಲ್ಲಿ ಯಾವುದೋ ಚಾರ್ಜ್ ಇಲ್ಲ ಓಕೆ ಇನ್ ದಿಸ್ ಕೇಸ್ ದ ಆಕ್ಸಿಜನ್ ನಂಬರ್ ಆಫ್ ಹೈಡ್ರೋಜನ್ ಈಸ್ ಪ್ಲಸ್ ಒನ್ ಯಾಕೆ ಹೇಳ್ರಿ ಹೈಡ್ರೋಜನ್ ಪ್ಲಸ್ ಒನ್ ಹಿಯರ್ ನೈಟ್ರೋಜನ್ ಈಸ್ ನಾನ್ ಮೆಟಲ್ ಹೈಡ್ರೋಜನ್ ಬೌಂಡೆಡ್ ವಿತ್ ನಾನ್ ಮೆಟಲ್ ದೇರ್ಫೋರ್ ದ ಆಕ್ಸಿಡೇಷನ್ ನಂಬರ್ ಆಫ್ ಹೈಡ್ರೋಜನ್ ಈಸ್ ಪ್ಲಸ್ ಒನ್ ಗೊತ್ತಾಗ್ತಿದ್ಯಾ ಯಾಕೆ ಹೇಳ್ರಿ ಪ್ಲಸ್ ಒನ್ ಹೈಡ್ರೋಜನ್ದು ದ ಹೈಡ್ರೋಜನ್ ಈಸ್ ಬೌಂಡೆಡ್ ವಿತ್ ನಾನ್ ಮೆಟಲ್ ದೇರ್ಫೋರ್ ದ ಆಕ್ಸಿಡೇಷನ್ ನಂಬರ್ ಆಫ್ ಹೈಡ್ರೋಜನ್ ಈಸ್ ಪ್ಲಸ್ ಒನ್ ಓಕೆ ನೈಟ್ರೋಜನ್ ಇಲ್ಲಿ ಮೈನಸ್ ತ್ರೀ ಇರುತ್ತೆ ಇನ್ ದಿಸ್ ಕೇಸ್ ದ ಆಕ್ಸಿಡೇಷನ್ ನಂಬರ್ ಆಫ್ ನೈಟ್ರೋಜನ್ ಈಸ್ ಮೈನಸ್ ತ್ರೀ ಓಕೆ ಈಗ ಆ್ಯಡ್ ಮಾಡಿರಿ ಈಗ ಮೈನಸ್ ತ್ರೀ ಅಂದ್ರೇನು ದ ಆಕ್ಸಿಡೇಷನ್ ನಂಬರ್ ಆಫ್ ನೈಟ್ರೋಜನ್ ಪ್ಲಸ್ ಇಲ್ಲಿ ಎಷ್ಟಿದೆ ಹೈಡ್ರೋಜನು ತ್ರೀ ಇದೆ ತ್ರೀ ಇಂಟು ಒನ್ ಒನ್ ಏನು ದ ಆಕ್ಸಿಡೇಷನ್ ನಂಬರ್ ಆಫ್ ಹೈಡ್ರೋಜನ್ ಈಗ ಆ್ಯಡ್ ಮಾಡಿರಿ ದಟ್ಸ್ ಈಕ್ವಲ್ ಟು ಝೀರೋ ವೈ
you know, sum of oxidation numbers for neutral compound is equal to 0. Okay, illi minus 3, minus 3 yake the oxidation number of nitrogen plus 3 into 1, 3 andre yake 3 hydrogen ide, 1 yake the oxidation number of hydrogen is plus 1. Notably minus 3, 3 to 1 andre 3 minus 3 plus 3 andre that is equal to 0. Okay, ಈಗ ಕ್ವಶನ್ಸ್ ನ ಸಾಲ್ವ್ ಮಾಡೋಣ ಗೊತ್ತಾಗುತ್ತೆ. ವಾಟ್ ಇಸ್ ದ ಆಕ್ಸಿಡೇಷನ್ ನಂಬರ್ ಆಫ್ ಲಿಥಿಯಂ ಇನ್ ಎಲ್ ಐ ಎಚ್? ಓಕೆ, ಏನ್ ಕೇಳಿದರೆ ಕ್ವಶನ್, ಲಿಥಿಯಂದು ಏನು ಆಕ್ಸಿಡೇಷನ್ ನಂಬರ್ ಅಂತ ಕೇಳಿದರೆ ಯಾವ್ದ್ರಲ್ಲಿ ಎಲ್ ಐ ಎಚ್, ಎಚ್ ಅಂದ್ರೆ ಏನು ಹೈಡ್ರೋಜನ್ ಸೊಲ್ಯೂಷನ್. ನೋಡಿರಲಿ, ಇನ್ ದಿಸ್ ಕೇಸ್ ಲಿಥಿಯಂ ಇಸ್ ಮೆಟಲ್. ಓಕೆ, ಇಯರ್ ಹೈಡ್ರೋಜನ್ ಬಾಂಡೆಡ್ ವಿತ್ ಮೆಟಲ್, ದೇರ್ ಫೋರ್ the oxidation number of hydrogen is minus 1. The oxidation number of hydrogen is minus 1. ಓಕೆ, ನಮ್ಗೆ ಯಾವ್ದು ಕಂಡುಹಿಡಿಬೇಕು ಈಗ? ಲಿಥಿಯಂ ಕಂಡುಹಿಡಿಬೇಕು, ಅದಕ್ಕೆ ಎಕ್ಸ್ ಅಂತ ಬರ್ಕೊಳ್ರಿ, ನಮ್ಗೆ ಗೊತ್ತಿಲ್ಲ. ಏನು ಎಕ್ಸ್ ಅಂದ್ರೆ ಏನು? ಆಕ್ಸಿಡೇಷನ್ ನಂಬರ್ ಆಫ್ ಲಿಥಿಯಂ ನಮ್ಗೆ ಗೊತ್ತಿಲ್ಲ, ಕಂಡುಹಿಡಿಬೇಕು. ಪ್ಲಸ್ ಇಟ್ ಈಸ್ ನ್ಯೂಟ್ರಲ್, ನ್ಯೂಟ್ರಲ್ ಕಾಂಪೌಂಡ್. ಓಕೆ, ಪ್ಲಸ್ the oxidation number of hydrogen is minus 1. ಯಾಕೆ ಹೇಳ್ರಿ ಮೈನಸ್ ಒನ್? ಬಿಕಾಸ್ ಇನ್ ದಿಸ್ ಕೇಸ್ ಹೈಡ್ರೋಜನ್ ಬಾಂಡೆಡ್ ವಿತ್ ಮೆಟಲ್, ದೇರ್ ಫೋರ್ ದ ಆಕ್ಸಿಡೇಷನ್ ನಂಬರ್ ಆಫ್ ಹೈಡ್ರೋಜನ್ ಇಸ್ ಮೈನಸ್ ಒನ್, ಮೈನಸ್ ಒನ್ ದಟ್ ಇಸ್ ಈಕ್ವಲ್ ಟು ಝೀರೋ, ಬಿಕಾಸ್ ಚಾರ್ಜ್ ಏನಿಲ್ಲ, ದಟ್ ಇಸ್ ಈಕ್ವಲ್ ಟು ಝೀರೋ. ಹಿಯರ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಒನ್, ಈ ಕಡೆ ಬಂದರೆ ಪ್ಲಸ್ ಒನ್, ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಒನ್. ಎಕ್ಸ್ ಅಂದ್ರೆ ಏನು? ಲಿಥಿಯಂ. The oxidation number of lithium is plus 1 in LiH. Okay, next question. The oxidation number of sulfur in S8, S2, F2 and S2S respectively are ಅಂತ ಕೇಳಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ. ಈಗ ಫಸ್ಟ್ ಸಾಲ್ವ್ ಮಾಡೋಣ. ನೋಡ್ರಿ, S8 ಡೈರೆಕ್ಟಾಗಿ ಹೇಳ್ಬೋದು. S8 ಅಂದ್ರೆ ಏನು? ಡೈರೆಕ್ಟಾಗಿ ಹೇಳ್ಬೋದು, ಇದು ಫ್ರೀ ಎಲಿಮೆಂಟ್, ಎಲಿಮೆಂಟ್ಸ್. ದೇರ್ಫೋರ್ ದ ಆಕ್ಸಿಡೇಷನ್ ನಂಬರ್ ಆಫ್ ಸಲ್ಫರ್ ಇಸ್ ಝೀರೋ, ಡೈರೆಕ್ಟ್ ಆಗಿ ಹೇಳ್ಬೋದು ಫಸ್ಟ್ ಒನ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್ ತಗೊಳ್ರಿ, ಎಸ್ ಟು ಎಫ್ ಟು. ಇದ್ರಲ್ಲಿ ನಾವು ಏನ್ ಕಂಡಿಬೇಕು? ಸಲ್ಫರ್ದು ಆಕ್ಸಿಡೇಷನ್ ನಂಬರ್. ಓಕೆ, ಸಲ್ಫರ್ ಎಷ್ಟಿದೆ ಇಲ್ಲಿ? 2 ಇದೆ, 2 ಇಂಟು ಎಕ್ಸ್ ನಮ್ಗೆ ಗೊತ್ತಿಲ್ಲ, ಅದಕ್ಕೆ ಎಕ್ಸ್ ಅಂತ ಬರ್ಕೊಡ್ರಿ. ಪ್ಲಸ್ ಎಷ್ಟಿದೆ ಫ್ಲೋರಿನ್? 2 ಇದೆ, ದೇರ್ ಫೋರ್ 2 ಇಂಟು ಫ್ಲೋರಿನ್. ಆಲ್ವೇಸ್ ದ ಆಕ್ಸಿಡೇಷನ್ ನಂಬರ್ ಆಫ್ ಫ್ಲೋರಿನ್ ಇಸ್ ಆಲ್ವೇಸ್ ಮೈನಸ್ 1, ದೇರ್ ಫೋರ್ 2 ಇಂಟು ಮೈನಸ್ 1. ನೋ ಚಾರ್ಜ್ ಏನಿಲ್ಲ ಇಲ್ಲಿ, ದೇರ್ ಫೋರ್ ದಟ್ ಇಸ್ ಈಕ್ವಲ್ ಟು ಝೀರೋ. ಇಯರ್ 2 ಇಂಟು ಎಕ್ಸ್ 2 ಎಕ್ಸ್ ದಟ್ ಇಸ್ ಈಕ್ವಲ್ ಟು ಇಲ್ಲಿ ಈ ಕಡೆ ಬಂದ ಏನಾಗುತ್ತೆ? ಪ್ಲಸ್ 2 ಆಗುತ್ತೆ. ದೇರ್ ಫೋರ್ ಎಕ್ಸ್ ಇಸ್ ಈಕ್ವಲ್ ಟು 1. ಎಕ್ಸ್ ಅಂದ್ರೆ ಏನು? ಆಕ್ಸಿಡೇಷನ್ ನಂಬರ್ ಆಫ್ ಸಲ್ಫರ್ ದಟ್ ಇಸ್ ಈಕ್ವಲ್ ಟು ಪ್ಲಸ್ 1. ನೆಕ್ಸ್ಟ್ ಮೂರನೇದು ಯಾವುದು? H2S. H2S ಅಲ್ಲಿ ಹೈಡ್ರೋಜನ್ ಬಾಂಡೆಡ್ ವಿತ್ ನಾನ್ ಮೆಟಲ್, ದೇರ್ ಫೋರ್ ದ ಆಕ್ಸಿಡೇಷನ್ ನಂಬರ್ ಆಫ್ ಹೈಡ್ರೋಜನ್ ಇಸ್ ಪ್ಲಸ್ 1. ಹೈಡ್ರೋಜನ್ ಎಷ್ಟಿದೆ? 2 ಇದೆ, 2 ಇಂಟು 1. ಪ್ಲಸ್ ಸಲ್ಫರ್ ಗೊತ್ತಿಲ್ಲ, ರೈಟ್, ಎಕ್ಸ್ ದಟ್ ಇಸ್ ಈಕ್ವಲ್ ಟು ಝೀರೋ. ದೇರ್ ಫೋರ್ ಎಕ್ಸ್ ಇಸ್ ಈಕ್ವಲ್ ಟು ಈ ಕಡೆ ಬಂದರೆ ಮೈನಸ್ 2. ಮೈನಸ್ 2 ಅಂದ್ರೆ ಏನು? ದ ಆಕ್ಸಿಡೇಷನ್ ನಂಬರ್ ಆಫ್ ಸಲ್ಫರ್ ಇಸ್ ಮೈನಸ್ 2. ಓಕೆ, ಓಕೆ, ದೇರ್ ಫೋರ್ ಏನು ಆನ್ಸರ್ ಇಲ್ಲಿ? 0, 1, ಮೈನಸ್ 2 ರೆಸ್ಪೆಕ್ಟಿವ್ಲಿ, ಅಂದರೆ 0 ಪ್ಲಸ್ 1 ಮೈನಸ್ 2. ದೇರ್ ಫೋರ್ ದ ಕರೆಕ್ಟ್ ಆಪ್ಷನ್ ಇಸ್ ಎ. ಓಕೆ, ನೆಕ್ಸ್ಟ್, ವಾಟ್ ಇಸ್ ದ ಆಕ್ಸಿಜನ್ ನಂಬರ್ ಆಫ್ ನೈಟ್ರೋಜನ್ ಇನ್ NO2 ಮೈನಸ್? ನೈಟ್ರೋಜನ್ ಕಂಡುಬೇಕು, ರೈಟ್, ಎಕ್ಸ್. ಪ್ಲಸ್ ಆಕ್ಸಿಜನ್ ಎಷ್ಟಿದೆ? 2 ಇದೆ, ಆಕ್ಸಿಜನ್ ಎಷ್ಟು? ಆಕ್ಸಿಡೇಷನ್ ನಂಬರು ಮೈನಸ್ 2, ದಟ್ ಇಸ್ ಈಕ್ವಲ್ ಟು ಚಾರ್ಜ್ ಎಷ್ಟಿದೆ ಇಲ್ಲಿ? ಮೈನಸ್ 1, ದಟ್ ಇಸ್ ಈಕ್ವಲ್ ಟು ಮೈನಸ್ 1. ದೇರ್ ಫೋರ್ ಎಕ್ಸ್ ಇಸ್ ಈಕ್ವಲ್ ಟು ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಗೆಟ್ ಪ್ಲಸ್ 3. ದ ಆಕ್ಸಿಡೇಷನ್ ನಂಬರ್ ಆಫ್ ನೈಟ್ರೋಜನ್ ಇಸ್ ಪ್ಲಸ್ 3, ಗೊತ್ತಾಗ್ತಿದ್ಯಾ? ಇಲ್ಲಿ ನೋಡಿರಲಿ, ಎಕ್ಸು ಪ್ಲಸ್ ಎಷ್ಟು ಆಕ್ಸಿಜನ್ ಇದೆ? 2 ಇದೆ, ಮೈನಸ್ 2 ಆಕ್ಸಿಜನ್ಗೆ, ದಟ್ ಇಸ್ ಈಕ್ವಲ್ ಟು ಚಾರ್ಜ್ ಮೈನಸ್ 1. ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಗೆಟ್ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ 3, ಮೀನ್ಸ್ ದ ಆಕ್ಸಿಡೇಷನ್ ನಂಬರ್ ಆಫ್ ನೈಟ್ರೋಜನ್ ಇಸ್ ಪ್ಲಸ್ 3. ಥ್ಯಾಂಕ್ ಯು.